ನಮಸ್ಕಾರ ವೀಕ್ಷಕರೇ, ಕೆಕೆ ಟು ನ್ಯೂಸ್ಗೆ ಸ್ವಾಗತ. ಯಡ್ರಾಮಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ವಜ್ಞರ ಜಯಂತಿ ಆಚರಣೆ. ಯಡ್ರಾಮಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಕುಂಬಾರ ಸಮಾಜದ ಎಲ್ಲ ಮುಖಂಡರು ಸೇರಿ ಸರ್ವಜ್ಞ ಅವರ ಜಯಂತಿಯನ್ನ ಆಚರಣೆ ಮಾಡಿದರು. ಇದೇ ವೇಳೆ ತಹಶೀಲ್ದಾರರಾದ ಶಾಂತಗೌಡ ಬಿರಾದರ್, ಚಂದ್ರಕಾಂತ ಕುಸ್ತಿ, ಕುಂಬಾರ ಸಮಾಜದ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ್ ಕುಂಬಾರ್, ತಾಲೂಕು ಅಧ್ಯಕ್ಷರು ಅರ್ಜುನ ಕುಂಬಾರ್, ತಾಲೂಕು ಉಪಾಧ್ಯಕ್ಷರು ಪ್ರಭು ಕುಂಬಾರ್ ಹಾಗೂ ಮತ್ತಿತರರು ಈ ಸಂದರ್ಭದಲ್ಲಿ ಸರ್ವಜ್ಞ ಜಯಂತಿಯನ್ನ ನಡೆಸಿಕೊಟ್ಟರು. ವರದಿ ಮೊಹಮ್ಮದ್ ಅಲಿ, ಕೆಕೆ ಟು ನ್ಯೂಸ್, ಯಡ್ರಾಮಿ. ದಿನಾಂಕ 20/2/2022 ನಡೆಯುವ ಈ ಒಂದು ಸರ್ವಜ್ಞನ ಜಯಂತಿಯ ನಿಮಿತ್ತವಾಗಿ ಪ್ರಪ್ರಥಮ ಬಾರಿಗೆ ಗಡಿ ಕಾಯುವಂತ ಒಂದು ಯೋಧರಿಗೆ ನನ್ನ ಸರ್ವಜ್ಞನ ಜಯಂತಿಯ ನಮನಗಳನ್ನು, ಅವರಿಗೆ ಉತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ದೇಶದ ಬೆನ್ನೆಲುಬರಾಗಿರತಕ್ಕಂಥ ರೈತ ಮನೆಯನಿಗೂ ಕೂಡ ನನ್ನ ಒಂದು ಸರ್ವಜ್ಞನ ಜಯಂತಿಯ ನಿಮಿತ್ತವಾಗಿ ಅವರಿಗೂ ಕೂಡ ಒಂದು ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿ ಒಂದು ಈ ಕರೋನಾ ಒಂದು ಸಮಯದಲ್ಲಿ ತಮ್ಮ ಜೀವದ ಹಂಗು ತೊರೆದು ಇವತ್ತು ವಾರಿಯರ್ಸ್ಗಳಾಗಿರ್ತಕ್ಕಂಥ ಆರೋಗ್ಯ ಇಲಾಖೆಯವರಾಗಿರ್ಬೋದು ಮತ್ತು ನಮ್ಮ ತಹಶೀಲ್ ಕಾರ್ಯಾಲಯದಿಂದ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೂ ಕೂಡ ನನ್ನ ಒಂದು ಸರ್ವಜ್ಞನ ಜಯಂತಿಯ ನಿಮಿತ್ತವಾಗಿ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಒಂದು ಈ ಸರ್ವಜ್ಞನ ಜಯಂತಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮತ್ತು ಅಷ್ಟೇ ಒಂದು ಸಭ್ಯವ್ಯಕ್ತಿಗಳಾಗಿರ್ತಕ್ಕಂಥ ನಮ್ಮ ಶಾಂತಗೌಡ ಬಿರಾದರವರಿಗೂ ನನ್ನ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚಂದ್ರಕಾಂತ್ ಕುಸ್ತಿಯವರಾಗಿರ್ಬೋದು, ಮತ್ತೇನಂದ್ರೆ ರುಚಟಪ್ಪ ದಳವರಾಗಿರ್ಬೋದು, ಮತ್ತೆ ನಮ್ಮ JDS ಮುಖಂಡರಾಗಿರ್ತಕ್ಕಂಥ ಅಪ್ಪಣ್ಣರಾಗಿರ್ಬೋದು, ಮತ್ತೆ ನಮ್ಮ ಶಂಕರ್ಲಿಂಗ್ ಆಗಿರ್ಬೋದು, ಇನ್ನಿತರ ನಮ್ಮ ಮುಖಂಡರಿಗೂ ನನ್ನ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಒಂದು ಸರ್ವಜ್ಞನ ಜಯಂತಿ ಭಾಳ ಮಾತಾಡಬೇಕಾಗಿತ್ತು, ಈಗೆಲ್ಲ ಏನಂದ್ರೆ ಸರ್ ಸ್ವಲ್ಪ ಅವಸರ ಮಾಡಾಗತ್ತಲ್ಲ, ನಾನು ಒಂದು ಸಂಕ್ಷಿಪ್ತವಾಗಿ ಒಂದು ಎರಡು ಮಾತುಗಳನ್ನು ಹೇಳ್ತೀನಿ. ಸರ್ವಜ್ಞನ ಎಂಬುವನು ಗರ್ವದಿಂದ ಆದವನೇ, ಸರ್ವರುಗಳು ಒಂದೊಂದು ನುಡಿಗಳಿತು ಸರ್ವಜ್ಞ ಎಂಬ ಒಂದು ವಿದ್ಯೆಯ ಪರ್ವತವೇ ಆದ. ನಮ್ಮಲ್ಲಿ ಗರ್ವ ಇಟ್ಕೊಂಡು ಏನದು ಅಂತಂದ್ರೆ ನಾವು ಏನಾರ ಮಾಡ್ತೀವಿ ಅಂತಂದ್ರೆ ಏನೂ ಆಗಲ್ಲ. ನಾವು ಹೆಂಗೆ ಬದುಕಬೇಕಂತ ಕೇಳಿದ್ರೆ, ನಾವು ಹುಟ್ಟಿದಾಗ ಏನಂತಂದ್ರೆ ನಮ್ಮ ತಾಯಿ ಸಂತೋಷ ಪಡ್ತಿರ್ಬೇಕು, ನಾವು ಬೆಳೆಯುತ್ತಿರುವಾಗ ನಮ್ಮ ತಂದೆ ಆನಂದ ಭರಿತವಾಗಿರ್ಬೇಕು, ನಾವು ಒಂದು ಜೀವನ ಮಾಡುತ್ತಿರುವಾಗ ಇಡೀ ಸಮಾಜ ಹೆಮ್ಮೆ ಪಡುತ್ತಿರ್ಬೇಕು, ಮತ್ತೆ ಅದೇ ರೀತಿಯಾಗಿ ನಾವು ಸತ್ತಾಗ ಹ್ಯಾಂಗ ಸತ್ತ ಸುಳಿಮಗ ಸಾಯಿಲ್ ಬಿಡು ಅಂತ ಅನ್ಬೇಕ, ಹಂಗೆ ಇರಬಾರ್ದು. ನಾವು ಏನದಂತಂದ್ರೆ ಸ್ಮಶಾನ ಕೂಡ ನಮ್ಮನ್ನು ನೋಡಿ ಆ ಸ್ಮಶಾನ ಕೂಡ ಏನಂದ್ರೆ ಕಣ್ಣೀರು ಹಾಕ್ಬೇಕು. ಯಾಕೆ ಹಾಕ್ಬೇಕು? ಏನಂದ್ರೆ ಒಂದು ಒಳ್ಳೆ ವ್ಯಕ್ತಿ ಏನದಂದ್ರೆ ಸಮಾಜದ ಸಲುವಾಗಿ ಇಷ್ಟೊಂದು ಪ್ರಯತ್ನ ಮಾಡ್ತಾನಲ್ಲ, ಅವನಿಗೆ ನಾನು ಹೆಂಗೆ ನನ್ನ ಒಡಲಲ್ಲಿ ಮುಚ್ಚಿಕೊಳ್ಳಿ ಅಂತಕ್ಕಂಥ ಆಗ ಸ್ಮಶಾನ ಕೂಡ ಏನದಂದ್ರೆ ಕಣ್ಣೀರು ಹಾಕ್ಬೇಕು. ಆದರೆ ಏನಂದ್ರೆ ನಮ್ಮ ಸಮಾಜದವ್ರು ಭಾಳಷ್ಟು ನಾವು ಏನದಂತಂದ್ರೆ ಒಬ್ಬರಿಗೊಬ್ಬರು ಸಂಬಂಧ ಇಲ್ಲ, ಸೂತ್ರಿಲ್ಲ, ನಮ್ಮ ವೈಯಕ್ತಿಕ ಏನೇ ಇರಲಿ ಏನದಂದ್ರೆ ಸಮಾಜ ಅಂತ ಬಂದಾಗ ನಾನು ಎಷ್ಟೋ ಸಲ ಹೇಳ್ತೀನಿ, ನನ್ನ ಕಡೆ ತಪ್ಪಾದ್ರೆ ನಿಮ್ಮ ಹೆಸರಡೆ ಕೇಳ್ಬೋದು, ಯಾಕೆ ಇದನ್ನೆಲ್ಲ ಏನದಂದ್ರೆ ಎಷ್ಟು ಒಂದು 100 ದೋಷ ಮಂದಿಗೆ ಫೋನ್ ಮಾಡಿ ಒಬ್ಬರು ಏನದಂತಂದ್ರೆ ಬರ್ಲಕ್ಕೆ ನಮ್ಮ ನಾಯಕರು ಈಗ ಬಂದರೆ ಎಲ್ಲ ಮುಗಿಯಕ್ಕೆ ಅವ್ರ ನಾಯಕರು ಇಂತಿಂತವ್ರೆ ದೊಡ್ಡ ದೊಡ್ಡವ್ರು ಏನಂತಂದ್ರೆ ನಮಗೆ ಸಹಕಾರ ಕೊಡಲಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಏನಂದ್ರೆ ನನಗೆ ಅಧ್ಯಕ್ಷ ಮಾಡಿರಲ್ಲ, ನನಗೆ ವೈಯಕ್ತಿಕ ನನಗೆ ಬೇಕಾಗಿ